సింథసిస్, ప్రాసెస్, ఫ్రీజింగ్, ఎమాన్సిపేషన్ నాకు గుర్తిల్ల. యు ఆర్ అన్ ఇంజనీర్, యు నో బెటర్ అబౌట్ ఇట్. ఐఎమ్ ఎ లే మ్యాన్, ఐఎమ్ ఓన్లీ లుకింగ్ ఫర్ ఎ సొల్యూషన్. సొల్యూషన్ సాల్వేషన్ ఫ్రమ్ ద హోల్ థింగ్ ఈజ్ అ కైండ్ ఆఫ్ అ సొల్యూషన్. I hope you know the definition of a solution. Yes. Where essentially solvents are there. Yes. The solvents get dissolved in the liquid, and in the process what emerges is the solution. So let me not go into the details of the chemistry. Sir, still it may be more dangerous to everybody here. Yes, yes, we will talk about sir, residuals idde irutade anta. Whenever there is a process, residuals ulide ulide. Residue irutte, precipitation process irutade. ಪ್ರಿಸಿಪಿಟೇಷನ್ ಪ್ರೊಸೆಸ್ ಆದ್ಮೇಲೆ ರೆಸಿಡ್ಯೂಲ್ ಬರೋದು. ನೀವು ರೆಸಿಡ್ಯೂ ಮೊದಲು ಹೋದ್ರಿ, ನಾನು ಇನ್ನೂ ಪ್ರಿಸಿಪಿಟೇಷನ್ ಅಲ್ಲಿ ಇರ್ತೀನಿ. ಮನ ಸಭಾಧ್ಯಕ್ಷರೇ, ಇಂಜಿನಿಯರ್ಸ್ ಇನ್ ದಿಸ್ ಹೌಸ್, ಬಹಳ ಜನ ಇಂಜಿನಿಯರ್ಸ್ ಇದ್ದಾರೆ. ಈ ರೀತಿ ವಿಚಾರಣೆ ಸತ್ಯ ಹೊರಗಡೆ ತರೋದಕ್ಕೆ ನಮ್ಮ ಹತ್ರ ಎರಡು ಮಾರ್ಗಗಳಿದೆ. ದಿಸ್ ಪ್ರಿವಿಲೇಜ್ ಕಮಿಟಿ ಈಸ್ ಎ ಕ್ರಿಯೇಚರ್ ಆಫ್ ಲೆಜಿಸ್ಲೇಚರ್. ಪ್ರಿವಿಲೇಜ್ ಕಮಿಟಿ ಇರೋದೇನೆ ಈ ರೀತಿ ವಿಷಯಗಳನ್ನ ನಾವು ರೆಫರ್ ಮಾಡಿ ಬೇಕಾದ್ರೆ ಅವ್ರಿಗೆ ನಾವು 15 ದಿವಸ ಟೈಮ್ ಕೊಟ್ಟು ನಾವು ಮಾಡ್ಬೋದು. ಅವರು ದೇ ಕ್ಯಾನ್ ಸಮನ್ ಎನಿಬಡಿ, ದೇ ಕ್ಯಾನ್ ಸಮನ್ ಎನಿಬಡಿ ಟು ಗೆಟ್ ದ ನೀವೇನು ಹೇಳಿದ್ರೆ ಮೆಟೀರಿಯಲ್ ಫ್ಯಾಕ್ಟ್ಸ್, ಮೆಟೀರಿಯಲ್ ಡೀಟೇಲ್ಸ್, ಮೆಟೀರಿಯಲ್ ಪರ್ಟಿಕ್ಯುಲರ್ಸ್. ತರಗೆ ನಾವೇ ಈ ಸದನನೇ ಹೌ ವಿಲ್ ದಿ ಪ್ರಿವಿಲೇಜ್ ಕಮಿಟಿ ಎಸ್ಟಾಬ್ಲಿಷ್ ದಿ ವಾಯ್ಸ್ ಆಫ್ ದಿ ಪರ್ಸನ್ಸ್ ಹೂ ಹ್ಯಾವ್ ಕನ್ವರ್ಸ್. ಸರ್, ನಮ್ಮಲ್ಲಿ ಒಂದು ಪ್ರಾವಿಷನ್ ಇದೆ, ದೇ ಕ್ಯಾನ್ ಸೀಕ್ ದ ಹೆಲ್ಪ್ ಆಫ್ ಎನಿ ಎಕ್ಸ್ಪರ್ಟ್. ಅವ್ರಿಗೆ ಅವಕಾಶ ಇದೆ. ಅವ್ರಿಗೆ ಅವಕಾಶ ಇರುವಾಗ ಈ ವಾಯ್ಸ್ ನ ಮಾಡಲಿಕ್ಕೆ ಏನ್ ಬೇಡ ಮಾಡಲಿಕ್ಕೆ ಫೊರೆನ್ಸಿಕ್ ಯಾರನ್ನಾದ್ರೂ ಕೂಡ ಕಮಿಟಿ ಕರೆದು ಸಹಾಯ ತಗೊಳ್ಳಿಕ್ಕೆ ಅವ್ರದ್ದು ವಿಪುಲವಾದ ಅವಕಾಶ ಇದೆ. ನಾವೇ ಈ ಸದನನೇ ಪ್ರಿವಿಲೇಜ್ ಕಮಿಟಿನ ಪಕ್ಕಕ್ಕೆ ಸರಿಸ್ಬಿಟ್ರೆ ಪ್ರಿವಿಲೇಜ್ ಕಮಿಟಿದು ಗೌರವ ಎಲ್ಲಿಗೆ ಬರುತ್ತೆ, ಸ್ಯಾಂಕ್ಟಿಟಿ ಎಲ್ಲಿಗೆ ಬರುತ್ತೆ ಅನ್ನೋದು ಪ್ರಿವಿಲೇಜ್ ಆಫ್ ದಿ ಪ್ರಿವಿಲೇಜ್ ಕಮಿಟಿ. ಎಸ್, ಸಟನ್ ಪ್ರಿವಿಲೇಜ್ ಆಫ್ ದಿ ಹೌಸ್, ನಾವು ಕ್ರಿಯೇಟ್ ಮಾಡಿರೋದು. ಸೊ ಅದಕ್ಕೋಸ್ಕರ ಈಗಾಗಲೇ ಮಾಧುಸ್ವಾಮಿಯವರು ಹೇಳಿರಾಗೆ ಮೇನ್ ಇಶ್ಯೂ ಏನಿತ್ತು ನಿಮ್ಮ ಅಳಲು ಆ ಶುಕ್ರವಾರ ಶನಿವಾರ ಭಾನುವಾರ ನಿಮ್ಮ ಪರಿಸ್ಥಿತಿ ಅದನ್ನ ನೀವು ಬಹಳ ಚೆನ್ನಾಗಿ ನಿನ್ನೆ ವಿವರಿಸಿದ್ದೀರ. ಅದಕ್ಕೆ ಇಡೀ ಸದನವನ್ನು ಕೂಡ ರೆಸ್ಪಾಂಡ್ ಮಾಡಿದೆ. ಅದರಲ್ಲಿ ಯಾವುದು ಕೂಡ ಮೋಟಿವ್ ಇಲ್ಲದೇ ರೆಸ್ಪಾಂಡ್ ಮಾಡಿದೆ. ಈಗ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು, ಎಸ್ಐಟಿ ಐ ಥಿಂಕ್ ಇಡೀ ದೇಶದ ಶಾಸಕಾಂಗ ಕ್ಷೇತ್ರಕ್ಕೆ ಇದು ಮೊದಲನೇ ಉದಾಹರಣೆ ಆಗುತ್ತೆ. ಸದನಕ್ಕೆ ಸಂಬಂಧಪಟ್ಟ ಒಂದು ವಿಚಾರವನ್ನ ಎಸ್ಐಟಿಗೆ ವಹಿಸೋದಿದೆಯಲ್ಲ, ಇದು ಇದುವರೆಗೂ ಆಗಿಲ್ಲ. ಐ ಥಿಂಕ್ ವಿ ಆರ್ ಸೆಟ್ಟಿಂಗ್ ಎ ನ್ಯೂ ಪ್ರೆಸಿಡೆಂಟ್ ಅಂಡ್ ವಿಚ್ ಈಸ್ ನಾಟ್ ಎ ಗುಡ್ ಪ್ರೆಸಿಡೆಂಟ್. ಸೊ ಈ ಹಿನ್ನೆಲೆಯಲ್ಲಿ ತಮ್ಮನ್ನ ನಮ್ಮ ಗೆಳೆಯರ ಜೊತೆ ಮನವಿ ಮಾಡ್ಕೊಳ್ತೀನಿ, ಪುನರ್ ಪರಿಶೀಲಿಸಿ. ಇವಾಗ ಏನು ವಿಚಾರ ಇದೆ ಅದನ್ನ ಎನ್ಕ್ವೈರಿ ಮಾಡಿ ಸತ್ಯನ ತರೋದಕ್ಕೆ ನಮ್ಮ ಸಮಿತಿಗಳನ್ನೇ ಉಪಯೋಗಿಸ್ಕೊಳ್ಳೋಣ. ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ, ದಯವಿಟ್ಟು ಅದನ್ನ ಈಡೇರಿಸಿ. ದೇಶಪಾಂಡೆ ಅವರು, ಮಾನ್ಯ ಅಧ್ಯಕ್ಷೆ ಕರೀತಾನೆ, ಈ ಕಡೆ ಮೂರ್ನಾಲ್ಕು ಜನರ ಕರೆದಿದ್ದಾರೆ. ಇವತ್ತು ಸದನದ ಕೌರವ ಸದಸ್ಯರಂತ ಮಾಧುಸ್ವಾಮಿ ಅವರು, ಸುರೇಶ್ ಕುಮಾರ್ ಅವರು, ಬೊಪ್ಪಯ್ಯನವರು, ಶ್ರೀರಾಮರವರು, ನಿಮ್ಮ ನಿರ್ಣಯ ಅನ್ನೋದಲ್ಲ, ನಿಮ್ಮ ಸಲಹೆ ನಿನ್ನೆ ತಾವು ಕೊಟ್ಟಿ ನಿರ್ಣಯ ರೂಪದಲ್ಲಿ ಅದು ಬಂದಿದೆ, ಅದು ಪುನಃಪರಿಶೀಲನೆ ಮಾಡಬೇಕಂತ ಪ್ರಸ್ತಾಪ ಮಾಡಿದ. ಈಗ ಯಾವುದೇ ಇನ್ಸ್ಟಿಟ್ಯೂಷನ್ ಅದು ಕ್ರಿಯೇಟ್ ಆದ ನಂತರ ಅದು ಪಾರದರ್ಶಕವಾಗಿ ನಡೀಬೇಕಾಗ್ತದೆ, ಕಾನೂನು ಚೌಕಟ್ಟು ನಡೀಬೇಕಾಗ್ತದೆ. ಆದರೆ ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ನಾವು ಅವಿಶ್ವಾಸ ತೋರಿಸಿದರೆ ಬಹಳ ಕಷ್ಟ ಆಗ್ತದೆ. ಈ ಎಸ್ಐಟಿ ಮುಖ್ಯಮಂತ್ರಿ ಅಂಡರ್ ಬರ್ತದೆ ನಿಜ, ಅವ್ರು ಕ್ರಿಯೇಟ್ ಮಾಡಿದ್ದಾರೆ,
ಈಗ ಸಿಬಿಐ ಸಂಸ್ಥೆ ಪ್ರೈಮ್ ಮಿನಿಸ್ಟರ್ ಅಂಡರ್ ಬರ್ತದೆ, ಈ ಮೋದಿಯವರು ಕ್ರಿಯೇಟ್ ಮಾಡೋದನ್ನ ಹೇಳಿ. ಹಾಗಾಗಿ ಪ್ರತಿಯೊಂದು ಎಸ್ ಐ ಟಿ ಇರ್ಬೋದು, ಸಿ ಐ ಡಿ ಇರ್ಬೋದು, ಪೊಲೀಸ್ ಇರ್ಬೋದು, ದೇಶಪಾಂಡೆ ಜಸ್ಟ್ ನಾವು ಏನು ಮಾಡಿದ್ರೆ ಹಾಗಾಗಿ ನೀವು ದಯಮಾಡಿ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ನಾನು ಅವ್ರಿಗೆ ಆದ್ಮೇಲೆ ಹಿರಿಯರು ಬಹುಶಃ ಸೀನಿಯರ್ ಮೋಸ್ಟ್ ಮೆಂಬರ್ ಇನ್ ದಿ ಹೌಸ್, ನೀವು ಯಾಕೆ ಆತರ ಪಡ್ತೀರಪ್ಪ? ಹಾಗಾಗಿ ದಯಮಾಡಿ ತಾಳ್ಮೆಯಿಂದ ಇರಿ, ದಯಮಾಡಿ ಲೆಟ್ಟಿ ಮಾತಾಡ್ಲಿಪ್ಪ. ಏನ್ ಮಾತಾಡ್ತೀವಿ? ನೀವು ಹತ್ರ ಮಾಡಿದಾಗ ಇನ್ಸ್ಟಿಟ್ಯೂಷನ್ ಆಲೋಚನೆ ಸರಪಳಿ ಕಿತ್ತೋಗುತ್ತೆ. ಚೈನಾ ಬೇಕಾಗುತ್ತೆ, ಹಂಗಾಗೋದ್ ಬೇಡ, ಮಾತಾಡಲಿ. ಇನ್ಸ್ಟಿಟ್ಯೂಷನ್ಸ್ ಸ್ಟ್ಯಾಂಡರ್ಡ್ ಮಾಡಬೇಕು, ಪಾರದರ್ಶಕ ಮಾಡಬೇಕು. ಇದ್ರಲ್ಲಿ ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ, ನಮ್ಮ ಮನೆ ಜವಾಬ್ದಾರಿ. ಲೋಕದೋಷ ಇದ್ರೆ ಸುಧಾರಿಸಿ ಬರ್ತದೆ. ಈಗ ತಾವು ಸಲಹೆ ಕೊಟ್ಟಾಗ, ನಿನ್ನೆ 3 ಗಂಟೆ ಚರ್ಚೆ ಆಗಿದೆ, ತಾವು ಸಲಹೆ ಕೊಟ್ಟಾಗ ಮುಖ್ಯಮಂತ್ರಿ ಒಪ್ಕೊಂಡು ಈ ಪ್ರಕಾರ ಮಾಡ್ತೇನೆ. ಗೌರವಾನ್ವಿತ ವಿರೋಧ ಪಕ್ಷದ ಸದಸ್ಯರು ಇಲ್ಲ, ಸದನ ಸಮಿತಿ ಮಾಡಿ ನ್ಯಾಯಾಂಗ ಮಾಡಿ ಅಂತ ಸಲಹೆಗಳು ಕೊಟ್ಟರು. ಮುಖ್ಯಮಂತ್ರಿ ಏನು ಹೇಳಿದ್ರೆ ಐ ಲಿಮಿಟ್ ಯು ಮಾಡಿ ಅಂತ ಹೇಳಿ ಅಲ್ಲೇ ಬಹಳ ಸ್ಪಷ್ಟವಾಗಿ ಕಾಣಿಸಿದೆ. ಮುಖ್ಯಮಂತ್ರಿಗಳು ಪ್ರಾಮಾಣಿಕವಾಗಿ ಹೇಳಿದ್ದಾರೆ, ಅವರಲ್ಲಿ ಯಾರ ಬಗ್ಗೆ ದ್ವೇಷವೂ ಇಲ್ಲ. ತಾವು ಬಹಳ ಸ್ಪಷ್ಟವಾಗಿ ನಿನ್ನೆ ಹೇಳಿದ್ರಿ, ನಿಮ್ಮಲ್ಲಿ ನಿನ್ನೆ ಎಲ್ಲ ಮನೆ ಸಂಪೂರ್ಣವಾದ ಕಾನ್ಫಿಡೆನ್ಸ್ ತೋರಿಸಿದ್ದಾರೆ, ತಮ್ಮ ಬಗ್ಗೆ ಅವರು ಮಾತಾಡಿದ್ದಾರೆ. ಹಾಗೆ ಮುಖ್ಯಮಂತ್ರಿ ಈ ವಿಚಾರ ಹೇಳಿದ ನಂತರ ಅದರ ಸಂದೇಹ ಯಾಕೆ ಬರಬೇಕು? ಮುಖ್ಯಲ್ಲ, ನೀವು ಹೇಳಿದ್ರಿ ನನಗೆ ಡಿಸೈಡ್ ಮಾಡಿದೆ ಅಂತ ಅವ್ರು ಹೇಳಿದ್ರು. ಅಗೇನ್ ಐ ಹಿ ಲೆಫ್ಟ್ ಇಟ್ ಟು ಯು, ಅವ್ರ ಸಜೆಷನ್ ಬಂದಾಗ ಡೂ ಇಟ್ ಅಂತ ಹೇಳಿದ್ರು. ಹಾಗಾಗಿ ಈ ಥರದ ಸಂದೇಹ ನಿಮ್ಮ ಮನಸ್ಸಲ್ಲಿ ಯಾಕೆ ಬರ್ತಾ ಇದೆ ನನಗೆ ಗೊತ್ತಾಗ್ತಾ ಇದೆ. ನೋಡಿ, ಒಂದು ಮಾತು ಹೇಳ್ತೇನೆ, ಪೊಲೀಸ್ ನಾನು ಮಾತಾಡಿದ್ದೀನಿ, ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಇಸ್ ಎ ವಿಂಗ್ ಆಫ್ ಎ ಗವರ್ಮೆಂಟ್. ಸೊ ಯು ಹ್ಯಾವ್ ನೋ ಫೇತ್ ಇನ್ ಇಟ್. ಎಲ್ಲ ಪೊಲೀಸ್ ಆಫೀಸರ್ ಸರ್ಕಾರದ ಕೈಗೊಬ್ಬಿಗಾಗಿದ್ದಾವೆ, ನೀನು ಬಹಳ ಸ್ಪಷ್ಟಪಡಿಸಿದ್ದೀನಿ. ದರ್ ಆರ್ ಮೆನಿ ಆಫೀಸರ್ಸ್ ಹು ಸೇ ನೋ ಆಲ್ಸೋ ಇಫ್ ಐ ಟೆಲ್ ರಾಂಗ್, ದೇ ಹ್ಯಾವ್ ಕರೇಜ್. ಹಾಗಾಗಿ ಈಗ ನೀವು ಎಂಟೈರ್ ಸಿಸ್ಟಮ್ನಲ್ಲಿ ನಿಮಗೆ ವಿಶ್ವಾಸ ಬಹಳ ಕಷ್ಟ ಆಗುತ್ತೆ. ಎರಡನೇದು, ಈಗ ಇನ್ಕ್ವೈರಿ ಆದಾಗ ವೈ ಶುಡ್ ಒನ್ ಇನ್ನೋಸೆಂಟ್ ಬಿ ಅಫ್ರೇಡ್? ವೈ ಶುಡ್ ಇನ್ನೋಸೆಂಟ್ ಬಿ ಅಫ್ರೇಡ್? ಈಗ ನಾನು ಏನು ತಪ್ಪೇ ಮಾಡಿಲ್ಲ ಅಂದ್ರೆ ಚೆಕ್ ಬ್ರೇಕ್ ನಂತರ ನ್ಯೂಸ್